ನಮಸ್ಕಾರ ವೀಕ್ಷಕರೇ, ಅದೃಷ್ಟ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೃಷ್ಟ ಅಂದರೆ ಏನು, ಅದೃಷ್ಟವನ್ನ ಯಾವ ರೀತಿ ಪಡೆಯಬೇಕು ಎಂಬುದನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಅಘೋರ ವಿದ್ಯಾ ಮತ್ತು ತಂತ್ರ ಪಾರಂಗತರು, ಸಾಹಿತಿಗಳು, ಜ್ಯೋತಿಷಿಗಳು ಮತ್ತು ಮುದ್ರಾ ಮತ್ತು ಯೋಗ ತಜ್ಞರು, ನಂಜುಂಗೂಡು ಮತ್ತು ಚಾಮುಂಡಿ ಬೆಟ್ಟದ ಶಿವಾರ್ಚಕರು ಮತ್ತು 40,000ಕ್ಕೂ ಹೆಚ್ಚು ಜನಗಳಿಗೆ ಯೋಗಾಭ್ಯಾಸವನ್ನ ತಿಳಿಸಿಕೊಟ್ಟಂತಹ ಭಗವಾನ್ ಶ್ರೀ ವಿನಯೋಗಿ ಗುರುಜಿಯವರು ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಗುರುಜಿಯನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೈ ಚ ವಿದ್ಮಹೆ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತ್. ಎಲ್ಲರಿಗೂ ನಮಸ್ಕಾರ. ಗುರುಜಿ, ನಮ್ಮ ಮನೆಯಲ್ಲಿ ವಾಸ್ತು ದೋಷ ಇರುತ್ತೆ ಗುರುಜಿ, ಒಂದು ಬಾಡಿಗೆ ಮನೆಗೆ ಹೋಗ್ತಾರೆ, ವಾಸ್ತು ಕೂಡ ಸರಿ ಇರಲ್ಲ, ಅಂತವರು ಒಂದು ಯಾವ ರೀತಿ ಏನಾದರೂ ಪರಿಹಾರಗಳನ್ನ ತಿಳಿಸ್ಕೊಡಿ ಗುರುಜಿ. ವಾಸ್ತು ದೋಷದಿಂದ ಬಹಳಷ್ಟು ಮಂದಿ ಒಂದು ಮನೆಯಲ್ಲಿ ನೆಮ್ಮದಿ ಕೂಡ ಇಲ್ಲ ಗುರುಜಿ, ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಬಹಳಷ್ಟು ಜನ ನಮಗೆ ವಾಟ್ಸ್ಆಪ್ ಮಾಡ್ತಾ ಇರ್ತಾರೆ, ಗುರುಗಳೇ ನೇರವಾಗಿ ಬಂದು ಭೇಟಿ ಆಗ್ತಾ ಇರ್ತಾರೆ, ಬಂದು ಭೇಟಿಯಾಗಿ ಹೇಳ್ತಾರೆ ಗುರುಗಳೇ ಮನೆ ಚೇಂಜ್ ಮಾಡ್ಬಿಡ್ಲ, ಫಸ್ಟ್ ಬಾಡಿಗೆ ಮನೆ ಇದ್ರೆ ಫಸ್ಟ್ ಪ್ರಶ್ನೆ ಕೇಳೋದು ಅಂತಂದ್ರೆ ಅದೇ ಮನೆ ಚೇಂಜ್ ಮಾಡ್ಬಿಡ್ಲ, ಯಾಕೋ 2 ವರ್ಷ ಚೆನ್ನಾಗಿತ್ತು ಆ ಮನೆ ಇದ್ದಾಗ, ಈ ಮನೆ ಚೇಂಜ್ ಮಾಡ್ತಿದ್ದಂಗೆ ನಮಗೆ ಯಾಕೋ ಸೆಟ್ ಆಗ್ತಾ ಇಲ್ಲ, ಹಣಕಾಸಿನಲ್ಲಿ ಸಮಸ್ಯೆ ಆಗ್ತದೆ, ಯಾಕೋ ಒಂಥರ ಇದೆ, ಮನೆ ಚೇಂಜ್ ಮಾಡ್ಬಿಡ್ಲ ಚೇಂಜ್ ಮಾಡ್ಬಿಡ್ಲ ಅಂತ ಕೇಳ್ತಾ ಇರ್ತಾರೆ. ಯಾಕಂದ್ರೆ ನೀವು ಅನ್ಕೊಂಡಿರೋಂಥ ರೀತಿಯಲ್ಲಿ ಎಲ್ಲ ಕೂಡ ಬಿಲ್ಡಿಂಗ್ ಇರೋಕ್ಕೆ ಸಾಧ್ಯನೇ ಇಲ್ಲ, ಮತ್ತು ಎಲ್ಲ ಒಂದು ನೀವು ಎಂಥಾನೇ ವಾಸ್ತು ಪ್ರಕಾರವಾಗಿ ಕಟ್ಟಿದ್ರೂ ಕೂಡ ಒಂದಲ್ಲ ಒಂದು ವಾಸ್ತು ಪ್ರಕಾರವಾದಂತಹ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ. ಕೆಲವ್ರಿಗೆ ಹೆಂಗೆ ಸಮಸ್ಯೆ, ನೀವು ವಾಸ್ತು ಪ್ರಕಾರ ಮನೆ ಕಟ್ಟಿರ್ತೀರ, ಆದರೆ ಮನೆ ಯಜಮಾನಂಗೆ ಅದಾಗ ಬರಬೇಕಲ್ಲ, ಮನೆ ಯಜಮಾನಂಗೆ ಆಗ ಬಂದರೂ ಕೂಡ ಮನೆ ಯಜಮಾನಕ್ಕೆ ತಕ್ಕಂಗೆ ನೀವು ಯಾವ ದಿಕ್ಕು ಯಾವ ಒಂದು ಜಾಗದಲ್ಲಿ ಇಡಬೇಕು ಅಂತ ಮಾಡ್ಕೊಂಡಿರ್ತಾರ, ಆದರೆ ಮನೆಯಲ್ಲಿರುವಂಥ ಒಡತಿ ಅಂತದೇ ಹೆಂಡತಿಗೆ ಆ ಒಂದೊಂದು ಮನೆ ಆ ಒಂದು ದಿಕ್ಕು ಆಗಿ ಬರಬೇಕಲ್ಲ, ಆಯ್ತು ಗಂಡ ಹೆಂಡತಿ ಇಬ್ರಿಗೂ ಆಗ್ಬಾರ್ದು ಅಂದ್ರೆ ಮಕ್ಳಿಗೂ ಆಗಿ ಬರಬೇಕಲ್ಲ. ಯಾಕಂದ್ರೆ ಎಲ್ಲ ಯಾವುದೇ ಒಂದು ನೀವು ಉತ್ತಮವಾದಂಥ ಒಂದು ವಾಸ್ತು ತಗೊಂಡ್ರು ಅದರಲ್ಲಿ ಸಣ್ಣ ಪುಟ್ಟ ಒಂದು ದೋಷಗಳು ಇದ್ದೇ ಇರುತ್ತೆ. ಕೆಲವೇ ನಾವೆಲ್ಲ ಪಕ್ಕ ವಾಸ್ತು 5 ಜನ ವಾಸ್ತು ತಜ್ಞರನ್ನ ಕರೆಸಿ ನಾವು ಮನೆ ಕಟ್ಟಿದೀವಿ ಗುರುಗಳೇ, ಆ ರೀತಿ ಎಲ್ಲ ಒಬ್ಬೊಬ್ರಿಗೂ ಒಂದೊಂದು ಬಾಗಿಲಾಗಿ ಬರುತ್ತೆ ಅಂತ ನಾವು ವಾಸ್ತುವಲ್ಲಿ ನೋಡಿದೀವಿ. ಅಂದ್ರೆ 5 ಕಡೆ ನಾವು ಬಾಗಿಲುಗಳನ್ನ ತೆರೆದು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ವಾಸ್ತು ದೋಷಗಳು ನಮಗೆ ಮನೆಗೆ ತಟ್ಟಬಾರದು ಅಂತಂದ್ರೆ ನಾವು ಏನನ್ನ ಮಾಡಬೇಕು, ಸರಳವಾದಂಥ ಒಂದು 5 ತಂತ್ರಗಳನ್ನ, ತುಂಬಾ ಸರಳವಾಗಿರುವಂತಹ 5 ತಂತ್ರಗಳನ್ನ ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ. ಅದನ್ನ ನೀವು ಪ್ರತಿನಿತ್ಯ ತುಂಬಾ ಸಣ್ಣ ತುಂಬಾ ಸರಳ ಅದನ್ನ ರೂಢಿ ಮಾಡ್ಕೊಬಿಟ್ರೆ ನಿಮ್ಗೆ ಅವತ್ತಿನ ಒಂದು ವಾಸ್ತು ದೋಷಗಳು ನಿಮ್ಗೆ ನಿವಾರಣೆ ಆಗುತ್ತೆ, ನಿಮ್ಗೆ ತಟ್ಟೋದಿಲ್ಲ. ಯಾವ ಒಂದು ಒಂದು ತಂತ್ರಗಳು ಅಂತಂದ್ರೆ, ಮೊದಲನೇದಾಗಿ ವಾಸ್ತು ದೋಷಗಳು ತಟ್ಟಬಾರದು ಅಂತಂದ್ರೆ ನೀವು ಹರಿದ ಬಟ್ಟೆಯನ್ನ ಯಾವುದೇ ಕಾರಣಕ್ಕೂ ಧರಿಸಬೇಡಿ. ಹರಿದೋಗಿರುತ್ತೆ ಖಂಡಿತ, ಅದನ್ನು ಧರಿಸೋಕೆ ಹೋಗ್ಬೇಡಿ. ಧರಿಸಿದ್ರೆ ಮನೇಲೆ ನೆಗೆಟಿವ್ ಇರುತ್ತೆ, ಆ ನೆಗೆಟಿವ್ ಇರುವಂತ ಜಾಗದಲ್ಲಿ ನೀವು ಇಟ್ಟಿರ್ತೀರ, ಮತ್ತಷ್ಟು ನೆಗೆಟಿವ್ ಸೇರಿಕೊಂಡು ನಿಮ್ಗೆ ತೊಂದರೆಗಳಾಗುತ್ತೆ, ನಿಮ್ಮ ದಿನನಿತ್ಯದ ಒಂದು ಕೆಲಸಕ್ಕೆ ಅಡ್ಡಿ ಆಗುತ್ತೆ. ನೀವು ಏನ್ ಮಾಡ್ಬೇಕು, ಸ್ವಲ್ಪ ಸಣ್ಣ ಪುಟ್ಟದ ಎಲ್ಲೋ ಒಂದು ಗಂಧದ ಕಡ್ಡಿ ಸಣ್ಣ ತೂತಾಗಿದ್ರೆ ನೀವೇನ್ ಮಾಡಿ ಅದನ್ನ ಹೊಲ್ದಾಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ಸ್ವಲ್ಪ ಹರಿದೋಗಿದ್ರೆ ಅದನ್ನೇ ತೇಪೆ ಹಾಕೊಂಡು ನೀವು ಮಾಡೋದಕ್ಕೆ ಹೋಗ್ಬಿಡಿ. ಇವಾಗ ಎಲ್ಲ ತುಂಬಾ ಕಡಿಮೆ ಇದಾವೆ, ಒಂದು ಶರ್ಟ್ ತಗೋಬೇಕು ಅಂದ್ರೆ 100 ರೂಪಾಯಿಗೆಲ್ಲ ಸಿಗುತ್ತೆ ನಿಮ್ಗೆ, ಗಾರ್ಮೆಂಟ್ಸ್ ಅಲ್ಲಿ ಇರುವಂತದ್ದು ಎಲ್ಲ ವಿಶೇಷವಾಗಿ ಸಿಗುತ್ತೆ, ಪ್ಯಾಂಟು ಎಲ್ಲ. ನೀವು ಹರಿದೋಗಿರುವಂತ ಬಟ್ಟೆನ ಬಹಳಷ್ಟು ಜನ ಏನ್ ಮಾಡ್ತಾರೆ, ಸ್ಥಿತಿವಂತರಾಗಿದ್ರು ಕೂಡ ಹರಿದೋಗಿರುವಂತ ಜೀನ್ಸ್ ಪ್ಯಾಂಟ್ ಹಾಕ್ತಾರೆ, ಅದೊಂದು ಫ್ಯಾಷನ್ ಅಂತೆ. ಅದು ಅದೇನ್ ಮಾಡ್ತಾರೆ ಅಂತ, ಮಾಮೂಲಿ ಜೀನ್ಸ್ ಪ್ಯಾಂಟ್ ಅನ್ನ ತೆಗೆದುಕೊಂಡು ಅದನ್ನ ಸೋಪಲ್ಲಿ ಹಾಕಿ ಉಜ್ಜಿಬಿಟ್ಟು ಅದನ್ನ ಹರಿದಾಕ್ಬಿಟ್ಟಿರ್ತಾರೆ ಈ ತೊಡೆ ಭಾಗದಲ್ಲಿ, ಮಂಡಿಯಿಂದ ಕೆಳಭಾಗದಲ್ಲಿ. ಬಹಳಷ್ಟು ಜನ ಕಾಲೇಜಲ್ಲಿ ನಾವು ನೋಡ್ತಾ ಇರ್ತೀವಿ ಅದನ್ನ ಹಾಕೊಂಡು, ಯಾಕಂದ್ರೆ ಅದನ್ನ ಹಾಕೊಂಡ್ರೆ ಇನ್ನಷ್ಟು ದರಿದ್ರ ಬರುತ್ತೆ ಹೊರತು ಉದ್ಧಾರ ಅಂತೂ ಆಗಕ್ಕೆ ಚಾನ್ಸಸ್ಸೇ ಇಲ್ಲ. ಅದಕ್ಕೋಸ್ಕರ ಹರಿದೋಗಿರುವಂತ ಜೀನ್ಸ್ ಪ್ಯಾಂಟ್ ಗಳನ್ನ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಅದನ್ನ ಫ್ಯಾಷನ್ ಅನ್ಬಿಟ್ಟು ಎಲ್ಲ ಮಂಡಿ ಕಾಣುತ್ತೆ, ಮತ್ತೆ ಕಾಲಲ್ಲಿರುವಂತ ಭಾಗಗಳೆಲ್ಲ ಕಾಣುತ್ತೆ. ಒಟ್ಟಿನಲ್ಲಿ ನಾವು ಹೆಂಗಂದ್ರೆ ಸ್ಥಿತಿವಂತರಾಗಿದ್ರು ಕೂಡ ಒಂದು ಭಿಕ್ಷುಕರಾಗ್ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಅಂತ ಹರಿದೋಗಿರುವಂತ ಬಟ್ಟೆನ ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗ್ಬೇಡಿ. ಅದೆಲ್ಲ ಟಿವಿಲಿ ನೋಡೋದಕ್ಕೆ ಸರಿ, ಅದು ಏನು ಫ್ಯಾಷನ್ ಶೋ ನಲ್ಲಿ ಅದನ್ನ ಹಾಕೊಂಡು ಹೋದ್ರೆ ಸರಿ, ಅಥವಾ ಫಿಲಮ್ ಅಲ್ಲಿ ಬರುತ್ತೆ ಅದು ಸರಿ, ಆದ್ರೆ ಅದನ್ನೇ ದಿನನಿತ್ಯ ನಾವು ರೂಢಿ ಮಾಡ್ಕೊಂಡ್ರೆ ನಮ್ಮಷ್ಟು ದರಿದ್ರವಂತರು ಯಾರು ಆಗಲ್ಲ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಆ ತರ ಹರಿದೋಗಿರುವಂತ ಒಂದು ವಸ್ತುಗಳನ್ನ, ವಸ್ತು ಮತ್ತೆ ಇನ್ನೊಂದು ಎಂತ ಗಿಣ್ಣಗಳು ಏನ್ ಮಾಡ್ತಾರೆ, ಈ ಕರ್ನಾಟಕದ ಗಾಜು ಹೊಡೆದೋಗಿರುತ್ತೆ, ಅದು ಕಡ್ಡಿ ಮುರಿದೋಗಿರುತ್ತೆ, ಅದನ್ನೇನ್ ಮಾಡೋ ಏನೋ ಗಮ್ ಹಾಕಿ ಎಣಿಸ್ಕೊಂಡಿರ್ತಾರೆ, ಅದು ಕೂಡ ತುಂಬಾ ತೊಂದರೆ. ಮತ್ತೆ ಇನ್ನೊಂದೇನಂತಂದ್ರೆ, ಈ ಮನೆಯಲ್ಲಿ ತೂತಾಗಿರುವಂತ ಒಂದು ಪಾತ್ರೆಗಳನ್ನ ಯಾವುದೇ ಕಾರಣಕ್ಕೂ ಉಪಯೋಗಿಸಬೇಡಿ, ಮತ್ತೆ ಇಟ್ಕೋಬೇಡಿ. ಒಡೆದೋಗಿರೋಂಥದ್ದು ಏ ಒಡೆದೋಗಿದೆಯಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅಟ್ಟದ ಮೇಲೆ ಬಿಸಾಕ್ಬಿಡ್ತಾರೆ.
ಅದೇ ಒಂದು ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಮೊದಲೇ ವಾಸ್ತುದೋಷದ ಪ್ರಾಬ್ಲಮ್ ಇಂದ ಬಳಲ್ತಾ ಇರ್ತಾರೆ, ಇನ್ನು ಹರಿದೋಗಿರೋದು ಕಿತ್ತೋಗಿರೋದು ಎಲ್ಲ ಏನ್ ಮಾಡ್ಬಿಡ್ತಾರೆ, ಅಟ್ಟದ ಮೇಲೆ ಹಚ್ಚಿಬಿಡ್ತಾರೆ. ಒಂದು ತಿಳ್ಕೊಳ್ಳಿ, ನಿಮ್ಮ ಅಟ್ಟ ಎಷ್ಟು ಕ್ಲೀನ್ ಆಗಿರುತ್ತೆ ಅಷ್ಟು ನಿಮ್ಮ ವಾಸ್ತು ಪ್ರಕಾರ ಚೆನ್ನಾಗಿರುತ್ತೆ ವಾಸ್ತು. ಯಾಕಂದ್ರೆ ಗಲೀಜು ನೆಗೆಟಿವ್ ಎಲ್ಲ ಏನ್ ಮಾಡ್ತೀವಿ ನಾವು ಅಟ್ಟದಲ್ಲಿ ಹಚ್ಚಿಬಿಡ್ತೀವಿ. ರೂಮಲ್ಲಿ ಒಂದು ಅಟ್ಟ ಇರುತ್ತೆ, ಅಟ್ಟದಲ್ಲಿ ಏನ್ ಮಾಡ್ಬಿಡ್ತೀವಿ ನಾವು ಅಲ್ಲಲ್ಲೇ ಬೇಡದೇ ಇರುವಂತ ವಸ್ತುಗಳನ್ನೆಲ್ಲ ಹಾಕ್ಬಿಡ್ತೀವಿ, ಅದರಿಂದ ನೆಗೆಟಿವ್ ಎನರ್ಜಿಸ್ ಪಾಸ್ ಆಗ್ತಾ ಇರುತ್ತೆ. ನಮ್ಗೆ ನೆಗೆಟಿವ್ ಎನರ್ಜಿ ಕಾಣಿಸೋದಿಲ್ಲ, ಯಾಕಂದ್ರೆ ನಮ್ಗೊಂದು ದುರ್ಗಂಧ ದುರ್ವಾಸನೆ ಎಲ್ಲರೂ ಇತ್ತು ಅಂತಂದ್ರೆ, ಯಾವ್ದೋ ಒಂದು ಹೆಗ್ಗಣ ಸತ್ ಬಿತ್ತಿತ್ತು ಅಂತಂದ್ರೆ ನಮ್ಗೆ ನೆಗ್ಗಣ ಕಾಣಲ್ಲ, ಎಲ್ಲೋ ನಮ್ಗೆ ಮಂಚದ ಕೆಳಗಡೆ ಇರುತ್ತೆ, ಆದ್ರೆ ಅದ್ರ ಸ್ಮೆಲ್ಲು ಸಿಕ್ಕಾಬಿಟ್ಟೆ ನಮ್ಗೆ ಅದು ಕಾಣೋದಿಲ್ಲ. ಅದೇ ರೀತಿ ನೆಗೆಟಿವ್ ಎನರ್ಜಿಸು ನಮ್ಗೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ತೂತಾಗಿರುವಂಥದ್ದು ಒಡೆದೋಗಿರುವಂತ ಪಾತ್ರೆಗಳನ್ನ ನೀವು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇಡಬಾರದು, ಇನ್ನಷ್ಟು ತೊಂದರೆಗಳು ಆಗ್ತಾ ಹೋಗುತ್ತೆ. ಜೊತೆಗೆ ಇನ್ನೊಂದು ಏನ್ ಮಾಡ್ಬೇಕು ಅಂತಂದ್ರೆ, ಜೇಡರ ಬಲೆ ಕಟ್ಟಿರುತ್ತೆ, 15 ದಿನಕ್ಕೊಂದ್ಸರಿ ನೀವು ಉದ್ದಕ್ಕೊಂದು ಕೋಲ್ ಬರುತ್ತೆ, ಆ ಜೇಡರ ಬಲೆಯನ್ನ ಕಿತ್ತು ಬಿಸಾಕ್ತಾ ಇರಿ. ನೀವು ಎಷ್ಟು ಜೇಡರ ಬಲೆ ಇರುತ್ತೋ ಮನೆ ಮೂಲೆಗಳಲ್ಲಿ ಅಷ್ಟು ನಿಮ್ಮ ಒಂದು ಪಾಸಿಟಿವ್ ಎನರ್ಜಿನ ಬ್ಲಾಕ್ ಮಾಡಿಬಿಡುತ್ತೆ ಅದು. ಯಾಕಂದ್ರೆ ಪ್ರತಿಯೊಂದು ಈಶಾನ್ಯ ನೈಋತ್ಯ ಆಗ್ನೇಯ ಮತ್ತೆ ಕುಬೇರ ಮೂಲೆ ಅಂತ ಇದೆಲ್ಲ ಇರ್ತವೆ, ಅದರಲ್ಲಿ ಏನಂತ ಬರುವಂತ ಒಂದು ಪಾಸಿಟಿವ್ ಎನರ್ಜಿನ ಕಟ್ ಮಾಡಿಬಿಡುತ್ತೆ ಜೇಡರ ಬಲೆ. ಅದಕ್ಕೆ ನೀವು ಏನ್ ಮಾಡಬೇಕು ಅಂತ, ಯಾಕಂದ್ರೆ ಅದೆಲ್ಲ ತುಂಬಾ ಸೂಕ್ಷ್ಮವಾಗಿರ್ತವೆ, ಜೇಡರ ಬಲೆಯನ್ನ ಕಿತ್ತು ಬಿಸಾಕ್ತಾ ಇರಬೇಕು, 15 ದಿನಕ್ಕೊಂದ್ಸರಿ ಕ್ಲೀನ್ ಮಾಡ್ತಾ ಇರಬೇಕು. ಯಾಕಂದ್ರೆ ನಿಮ್ಮ ಪಾಸಿಟಿವ್ ಬರ್ಬೇಕು ಅಂತಂದ್ರೆ ನೆಗೆಟಿವ್ ಹೋಗ್ಲೇಬೇಕು. ಜೊತೆಗೆ ಇನ್ನೇನ್ ಮಾಡ್ಬೇಕು ಪಾಸಿಟಿವ್ ಎನರ್ಜಿನ ತುಂಬೋದಕ್ಕೆ ಏನ್ ಮಾಡಬೇಕು, ನಾಲ್ಕನೇದು ಒಂದು ತಂತ್ರ ಅಂತಂದ್ರೆ ಮನೆಯಲ್ಲಿ ಶಂಖನಾದವನ್ನ ಮಾಡಬೇಕು. ಊದುವಂತ ಒಂದು ಶಂಖನ ತೆಗೆದುಕೊಂಡು ಅದ್ ಪೂಜೆ ರೂಮಲ್ಲಿ ಇಟ್ಟಿರಿ, ಮತ್ತೆ ಅದಕ್ಕೂ ಪೂಜೆ ಮಾಡಿ ತೊಂದರೆ ಇಲ್ಲ, ಅದು ವಿಷ್ಣುವಿನ ಒಂದು ಸಂಕೇತ, ಆಮೇಲೆ ಅದನ್ನ ಊದಿ. ನೆಗೆಟಿವ್ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಗಳೆಲ್ಲ ದೂರ ಆಗುತ್ತೆ. ಹಿಂಗೆ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಯುದ್ಧ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಅದನ್ನ ಶಂಖನಾದವನ್ನ ಮಾಡ್ದ. ಏನಕ್ಕೆ ಶಂಖನಾದವನ್ನ ಮಾಡ್ದ ಅಂತಂದ್ರೆ ದುಷ್ಟರ ಒಂದು ದಮನ ಆಗ್ಲಿ, ಅಂತಂದ್ರೆ ನೆಗೆಟಿವ್ ಕೆಟ್ಟದ್ದು ಹೋಗ್ಲಿ, ಸತ್ಯ ಸ್ಥಾಪನೆ ಆಗ್ಲಿ, ಪ್ರಾಮಾಣಿಕತನಿಗೆ ಸತ್ಯಕ್ಕೆ ಬೆಲೆ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಆ ಶಂಖನಾದವನ್ನ ಮಾಡ್ದ. ಆ ಒಂದು ಶಂಖನಾದದಿಂದನೇ ಎಷ್ಟೊಂದು ಜನ ಸೈನಿಕರು ಸತ್ತೋದ್ರಂತೆ, ಅಂತಂದ್ರೆ ಆ ಥರದ್ದೆಲ್ಲ ಪುರಾಣ ಪುಣ್ಯಕಥೆಗಳೆಲ್ಲ ನಾವು ಕೇಳಿದ್ವಿ. ಬರೀ ಶಂಖನಾದದಿಂದ ಅಷ್ಟೊಂದು ಇದು, ಯಾಕಂದ್ರೆ ದುಷ್ಟರ ಒಂದು ಮನಸ್ಸು ವೀಕ್ ಆಯ್ತಂತೆ ಅವಾಗ, ಅಂದ್ರೆ ಒಂದು ಕ್ರೋಧ ಅನ್ನೋದು ಕಡಿಮೆ ಆಯ್ತಂತೆ ಎಷ್ಟೊಂದು ಸೈನಿಕರುಗಳಿಗೆ. ಅದಕ್ಕೋಸ್ಕರ ಶಂಖನಾದವನ್ನ ಮಾಡ್ತಿದ್ದಂಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿಸು ದೂರ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಆ ಒಂದು ವೈಬ್ರೇಷನ್ನು ಸಣ್ಣ ಸಣ್ಣ ಕ್ರಿಮಿ ಕೀಟಗಳು ವೈರಸ್ಸು ವೈರಲ್ಲು ಇದೆಲ್ಲವನ್ನು ಕೂಡ ನಿರ್ಣಾಮ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಶಂಖನಾದವನ್ನ ಪ್ರತಿದಿನ ಮಾಡಬೇಕು. ಸಿಕ್ಕಲಿಲ್ಲ ಅಂದ್ರೆ ಹೋಗಿ ತಗೊಂಡು ಬನ್ನಿ, ಅದನ್ನ ಒಂದು ಸರಿ ಪೂಜೆ ಮಾಡಿದ್ಮೇಲೆ ಒಂದು ಸರಿ ಊದಿ ಸಾಕು, ಇಡೀ ಮನೆಗೆ ವೈಬ್ರೇಷನ್ ಬರುತ್ತೆ. ಅವಾಗ ಯಾವುದೇ ರೀತಿಯಾದಂಥ ಒಂದು ವಾಸ್ತು ದೋಷಗಳು, ಎಂಥ ವಾಸ್ತು ದೋಷ ಇದ್ರೂ ಕೂಡ ನಿಮಗೆ ಅದು ತಟ್ಟೋದಿಲ್ಲ. ಅದ್ರ ಜೊತೆ ಗಂಟೆಯನ್ನು ಕೂಡ ಬಾರಿಸ್ಬೇಕು, ಗಂಟೆಯನ್ನು ಬಾರಿಸಿದ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಮೇನ್ ಶಂಖ ಸೆಕೆಂಡು ಗಂಟೆಯನ್ನು ಬಾರಿಸಲೇಬೇಕು. ಇನ್ನೊಂದು ಏನಪ್ಪ ಪ್ರಮುಖವಾಗಿ ನಮ್ಮ ವಾಸ್ತು ದೋಷ ನಿವಾರಣೆ ಆಗಬೇಕು ತಟ್ಟಲೇಬಾರ್ದು ಅಂತಂದರೆ, ಪ್ರತಿದಿನ ಸಂಜೆ ಅಥವಾ ಬೆಳಗ್ಗೆ ನೀವು ಸಾಂಬ್ರಾಣಿಯ ಒಂದು ಹೊಗೆಯನ್ನು ಹಾಕಿ. ಸಾಂಬ್ರಾಣಿಯನ್ನ ನೀವೇನ್ ಮಾಡಿ, ಕೆಂಡವನ್ನ ಕಾಯಿಸ್ಕೊಂಡು ಸಾಂಬ್ರಾಣಿ ಹಾಕಿ, ಅದಕ್ಕಿಲ್ಲದೆ ಏನೇನೋ ಸಾಂಬ್ರಾಣಿ ಕಪ್ಪು ಅಂತ ಏನೇನೋ ಬಂದಿದ್ದಾವೆ ಅದನ್ನು ಕೂಡ ನೀವೇನ್ ಮಾಡಿ ಮನೆಯ ಎಲ್ಲಾ ಒಂದು ಜಾಗಗಳಿಗೆ ಪಸರಿಸಿ. ಆ ಪರಿಸರದಿಂದ ನಿಮ್ಗೆ ವೈಜ್ಞಾನಿಕವಾಗಿ ಹೇಳ್ಬೇಕು ಅಂತಂದ್ರೆ ಸೊಳ್ಳೆಗಳ ಅವಾಯ್ಡ್ ಆಗುತ್ತೆ, ಜಿರಳೆಗಳ ಅವಾಯ್ಡ್ ಆಗುತ್ತವೆ, ಮನೆಯಲ್ಲಿ ಹಲ್ಲಿ ಪಲ್ಲಿ ಅಂತ ಏನ್ ಹೇಳ್ತೀವೋ ಅದು ಕೂಡ ಅವಾಯ್ಡ್ ಆಗುತ್ತೆ. ಈ ರೀತಿ ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಅವಾಯ್ಡ್ ಆಗುತ್ತೆ, ಜೊತೆಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಸಾಂಬ್ರಾಣಿಯ ಕಪ್ಪನ್ನ. ಒಬ್ರು ಬಂದಿದ್ರು, ಗುರುಗಳೇ ನಮ್ಮ ಅಂಗಡಿಲಿ ವ್ಯಾಪಾರ ನಡೀತಾ ಇಲ್ಲ ಏನ್ ಮಾಡೋದು, ನಾನು ಏನಿಲ್ಲ ಒಂದೇ ಒಂದು ಸಜೆಷನ್ ಹೇಳಿದೆ, ಈ ತರ ಒಂದು ಸಾಂಬ್ರಾಣಿ ಹೊಗೆ ಹಾಕಿ ಒಳ್ಳೇದಾಗುತ್ತೆ ಅಂತ. ಅವ್ರಿಗಷ್ಟೇ ಸಣ್ಣ ದೋಷ ಇತ್ತು, ಅದು ತುಂಬಾ ಲಾಸನ್ ಆಗ್ಬಿಟ್ಟು ಅದನ್ನ ಪ್ರತಿದಿನ ಮಾಡ್ತಾ ಬಂದ್ರು ಒಳ್ಳೆ ಲಾಭವನ್ನ ಪಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂತ, ಈ 5 ಸುಲಭವಾದಂತಹ ಒಂದು ತಂತ್ರವನ್ನ ನೀವು ಅಳವಡಿಸ್ಕೋತು ಅಂತಂದ್ರೆ ಮನೆಯಲ್ಲಿರುವಂತಹ ವಾಸ್ತು ದೋಷಗಳು ಯಾವುದೇ ಕಾರಣಕ್ಕೂ ನಿಮ್ಗೆ ತಟ್ಟೋದೇ ಇಲ್ಲ. ತುಂಬಾ ಸರಳ. ಮೊದಲನೇದು ಯಾವುದು ಅಂತಂದ್ರೆ ಹರಿದು ಹೋದಂತಹ ಬಟ್ಟೆಗಳನ್ನ ಧರಿಸಬಾರದು ಒಂದು, ಮತ್ತೆ ಮನೆಯಲ್ಲಿರುವಂತಹ ಒಂದು ತೂತು ಪಾತ್ರೆಗಳನ್ನು ಯಾವುದೇ ಕಾರಣಕ್ಕೂ ನೀವು ಇಡಕ್ಕೆ ಹೋಗ್ಬಾರ್ದು.
ಮತ್ತೆ ಎಷ್ಟೊಂದು ಜನ ಒಡೆದೋಗಿರುತ್ತೆ ವಾಟರ್ ಕ್ಯಾನು, ಅದನ್ನ ಅಟ್ಟದ ಮೇಲೆ ಇಟ್ಬಿಡ್ತಾರೆ. ಅಟ್ಟ ಎಷ್ಟು ಕಾಲು ಖಾಲಿ ಆಗಿರುತ್ತೋ ಅಷ್ಟು ನಿಮಗೆ ನೆಗೆಟಿವ್ ಎನರ್ಜಿ ದೂರ ಆಗಿರುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿರೋದು ಎತ್ತಿಡಿ, ತೊಂದರೆ ಇಲ್ಲ, ಬಳಸದೇ ಇರೋಂಥದ್ದು ನೀವು ಎತ್ತಿಡಿ, ಅದೇ ಚೆನ್ನಾಗಿರ್ಬೇಕಷ್ಟೇ. ನೀವು ಒಡೆದೋಗಿರೋದು, ಕಿತ್ತೋಗಿರೋದು, ಮುರಿದೋಗಿರೋದು, ತೂತಾಗಿರೋದು, ಆಮೇಲೆ ಕೊಳ್ತೋಗಿರೋವಂಥದ್ದು, ಅದನ್ನೆಲ್ಲ ಇಟ್ಟಷ್ಟು. ಮನೇಲಿ ನೀವು ಕೊಳ್ತೋಗಿರೋಂಥ ಅನ್ನ ಪನ್ನ ಏನಾದ್ರು ಇತ್ತು ಅಂತಂದ್ರೆ ನಿಮ್ಗೇನಾಗುತ್ತೆ, ಮನೆ ತುಂಬ ಗಲೀಜಾಗುತ್ತೆ. ಅದೇ ರೀತಿ ಅದು ಯಾವ ರೀತಿ ನೆಗೆಟಿವ್ ಎಫೆಕ್ಟು, ದುರ್ಗಂಧ ಬರುತ್ತೋ ಅದೇ ರೀತಿ ಈ ಒಡೆದೋಗಿರೋಂಥ ಒಂದು ವಸ್ತುಗಳಿಂದ ಸಮಸ್ಯೆಗಳು ನಮಗೆ ಆಗ್ತಾ ಬರುತ್ತೆ. ಮೂರನೇದಾಗಿ ಏನು ಮಾಡಬೇಕು ಅಂತಂದರೆ, ಜೇಡರ ಬಲೆಯನ್ನು ನೀವು ಆಗಾಗ ಅದನ್ನು ಕಿತ್ತಾಕ್ತಾ ಇರಬೇಕು. ಮನೇಲಿ ಕೆಲವೊಂದಾಗ ಮನೆಗೆ ನೋಡ್ತೀವಿ, ಕೆಳಗಡೆ ಎಲ್ಲ ಚೆನ್ನಾಗಿಟ್ಕೊಂಡು ಮೇಲ್ಗಡೆ ನೋಡೋದೇ ಇಲ್ಲ. ಫ್ಯಾನ್ ವರ್ಷ ಅದು ಎಷ್ಟೋ ವರ್ಷಗಳಾಗ್ಬಿಟ್ಟಿರ್ತವೆ, ಅದರಿಂದನೇ ಧೂಳು ಉದುರ್ತಾ ಇರುತ್ತೆ, ಗೊತ್ತಲ್ಲ. ಅದಕ್ಕೋಸ್ಕರ ಆ ಮೂಲೆಯನ್ನು ನೀವು, ಮೂಲೆ ಇರುವಂಥ ಜೇಡರ ಬಲೆಯನ್ನು ಕಿತ್ತಾಕಿ. ಕಿತ್ತಾಕೋದ್ರಿಂದನೂ ಕೂಡ ಮೂಲೆಯಿಂದ ಬರುವಂಥ ಒಂದು ನೆಗೆಟಿವ್ ಎಫೆಕ್ಟು ಹೋಗುತ್ತೆ. ಜೊತೆಗೆ ಇನ್ನೊಂದೇನಾಗಬೇಕು ಅಂತಂದರೆ, ಸಾಂಬ್ರಾಣಿ ಹೊಗೆಯನ್ನು ಆಗಾಗ ನೀವು ಹಾಕ್ತಾ ಇರಿ, ಎಲ್ಲ ರೂಮಲ್ಲೂ ನೀವು ಪಸರಿಸ್ತಾ ಹೋಗಿ. ಸುಮ್ಮನೆ ತೊಗೊಂಡೋಗಿ ನೀವೆಲ್ಲ ಒಂದು ಫೋಟೋ ಇಟ್ಟಿರ್ತೀರ, ಅಥವಾ ರೂಮ್ ತೊಗೊಂಡೋಗಿ ಒಂದು 10 ಸೆಕೆಂಡ್ ಇಟ್ಕೊಳ್ಳಿ, ಹಾಲಿಗೆ ತೊಗೊಂಡೋಗಿ ಒಂದು 10 ಸೆಕೆಂಡ್ ಇಟ್ಕೊಳ್ಳಿ, ಅಡುಗೆ ಮನೆಗೆ ತೊಗೊಂಡೋಗಿ ಒಂದು 10 ಸೆಕೆಂಡು ನೀವು ಅದನ್ನು ಇಟ್ಕೊಳ್ಳಿ. ಅದರಿಂದ ಏನೇನಾಗುತ್ತೆ ಅಂದರೆ, ಪಲ್ಲಿಗಳು ಅವಾಯ್ಡ್ ಆಗುತ್ತೆ, ಮತ್ತು ಕ್ರಿಮಿಕೀಟಗಳು, ವೈರಲ್ ಇನ್ಫೆಕ್ಷನ್ಸು, ಮತ್ತು ಸಣ್ಣ ಪುಟ್ಟ ರೋಗ ರುಜಿನಗಳಿದ್ರೂ ಹೊರಟೋಗ್ಬಿಡುತ್ತೆ. ಅದ್ಭುತವಾದಂಥ ಸರಳವಾದಂಥ ಒಂದು ಬದಲಾವಣೆ ಅಷ್ಟೇ ಇದು. ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ಮನೆಯಲ್ಲಿರಿ, ಯಾವುದೇ ರೀತಿಯಾದಂಥ ವಾಸ್ತು ದೋಷಗಳಿದ್ರೂ ಕೂಡ ಈ ಸಣ್ಣ ಪುಟ್ಟ ತಂತ್ರಗಳನ್ನು ಮಾಡೋದ್ರಿಂದ ನಿಮಗೆ ದೊಡ್ಡ ರೀತಿಯಾದಂಥ ಒಂದು ಪರಿಣಾಮ ಬಿದ್ದು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಇದನ್ನು ಅಳವಡಿಸ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಗುರುಜಿ, ನಾನು ನಿಮ್ಮ ಶಿಬಿರದ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಬಹಳಷ್ಟು ಜನ ಅನೇಕ ರೀತಿಯಾದಂತಹ ಒಂದು ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ, ಅದನ್ನೆಲ್ಲ ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ನಾವು ಒಂದು ಶಿಬಿರವನ್ನು ಮಾಡಿ 2 ದಿನದ ಒಂದು ಶಿಬಿರವನ್ನು ಮಾಡ್ತಾ ಹೋಗ್ತಾ ಇರ್ತೀವಿ. ಆ ಶಿಬಿರದ ಅನೇಕ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು. ಮೊದಲನೇದಾಗಿ ಆರೋಗ್ಯ, ಶುಗರ್ ಏನಾದ್ರು ಇತ್ತು ಅಂತಂದರೆ 3 ದಿನದಲ್ಲಿ ನಾರ್ಮಲ್ ಬರುತ್ತೆ, ಮತ್ತು ಬಿ ಪಿ ಏನಾದ್ರು ಇತ್ತು ಅಂತಂದರೆ 2ನೇ ದಿನದಲ್ಲಿ ನಾರ್ಮಲ್ ಬರುತ್ತೆ. ಇದನ್ನು ಇಂಡಿವಿಜುವಲ್ ಆಗೂ ಕೂಡ ನೀವು ಬಂದು ನನ್ನ ಭೇಟಿಯಾಗಿ ಯಾವ ರೀತಿ ತಗೋಬೋದು, ಯಾಕಂದರೆ ಗುಂಪಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾವ ರೀತಿ ಮಾಡಬೇಕು ಅಂತ. ಜೊತೆಗೆ ಥೈರಾಯ್ಡ್ ಇದ್ದರೆ 1.5 ತಿಂಗಳಲ್ಲಿ ಅದು ಸಂಪೂರ್ಣವಾಗಿ ಗುಣ ಆಗುತ್ತೆ, ಅದಕ್ಕೆ ಮುದ್ರೆಗಳನ್ನು ಹೇಳ್ಕೊಡ್ತೀವಿ ಕೆಲವೊಂದು ತಂತ್ರ. ಜೊತೆಗೆ ತಂತ್ರವಿದ್ಯೆಯನ್ನು ಕುಂಡಲಿನಿ ತಂತ್ರ ಶಿಬಿರ ಹಾಗೂ ಮುದ್ರಾ ಯೋಗ ಶಿಬಿರವನ್ನು ನಾವು ಮಾಡ್ತೀವಿ. ಅಂದರೆ ಈ ಒಂದು ತಂತ್ರವನ್ನು ಏನು ಕೇಳ್ಕೊಡ್ತೀವಿ ಅಂತಂದರೆ, ನಮ್ಮ ಶಿಬಿರವನ್ನು ಏನಕ್ಕೆ ನೀವು ಅಟೆಂಡ್ ಮಾಡಬೇಕು ಅಂತಂದರೆ 3 ಕಾರಣಗಳಿಗೆ. ಮೊದಲನೇದಾಗಿ ನಿಮ್ಮಲ್ಲಿರುವಂತಹ ಒಂದು ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಒಂದೇದು. 2ನೇದೇನಾಗುತ್ತೆ ಅಂತಂದರೆ, ನೀವು ಮುಂದೆ ಈ ಸಮಸ್ಯೆಗಳು ಬರದೇ ಇರುವಂಥ ರೀತಿ ನೀವು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ. ಜೊತೆಗೇನಂತಂದರೆ, ನೀವು ಚೆನ್ನಾಗಾಗೋದಲ್ಲದೆ ನಿಮ್ಮ ಸುತ್ತಮುತ್ತಲಿನ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅವರ ಒಂದು ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಕೊಳ್ಳೋದಕ್ಕೆ ತಂತ್ರವಿದ್ಯೆಯನ್ನು ಕಲ್ತ್ಕೊಳ್ಳಿ. ಈ ಒಂದು 3 ಕಾರಣಗಳಿಗೋಸ್ಕರ ನೀವು ಈ ಒಂದು ಮುದ್ರಾಯೋಗ ಶಿಬಿರವನ್ನು ಮತ್ತು ಕುಂಡಲಿನಿ ತಂತ್ರ ಶಿಬಿರವನ್ನು ಅಳವಡಿಸ್ಕೊಳ್ಬೇಕು. ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಮಂಡಿ ನೋವು, ಗುರುಗಳೇ ಹೊಟ್ಟೆ ನೋವು, ಅದಕ್ಕೆ ಅಂತ. ಅದಕ್ಕೆ ನಾನು ಇಂದು ವಿಶೇಷವಾದಂಥ ಒಂದು ವಸ್ತುವನ್ನು ತಂದಿದ್ದೀನಿ. ಇದು ಏನು ಅಂತಂದರೆ, ಕಾಶ್ಮೀರಿ ಮುಲಾಮ್ ಅಂತ ಹೇಳ್ತಾರೆ. ಈ ಒಂದು ಮುಲಾಮನ್ನು ಹಚ್ಚೋದ್ರಿಂದ ನಿಮಗೆ ಬೇಗ ವಿತಿನ್ ಒಂದು 5ರಿಂದ 10 ಸೆಕೆಂಡ್ ಒಳಗಡೆನೆ ನಿಮಗೆ ಮಂಡಿ ನೋವು, ಕಾಲು ನೋವು ಎಲ್ಲ ನಿವಾರಣೆ ಆಗುತ್ತೆ. ಖಂಡಿತವಾಗಿ ನಮ್ಮ ಆಶ್ರಮದಲ್ಲಿ ಸಿಗುತ್ತೆ ಇದು. ನೀವು ಬಂದು ಇದನ್ನು ತೆಗೆದುಕೊಳ್ಬೋದು. ಕಾಶ್ಮೀರದಿಂದ ಅನೇಕ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಇದನ್ನು ತಯಾರು ಮಾಡಿದ್ದೀವಿ. ತುಂಬ ಅದ್ಭುತವಾದಂತಹ ಒಂದು ಇದಾಗಿರುತ್ತೆ. ಇದನ್ನು ಖಂಡಿತವಾಗಿ ನಮ್ಮ ಆಶ್ರಮದಲ್ಲಿ ಸಿಗುತ್ತೆ, ಬಂದು ನೀವು ಅದನ್ನು ತಗೋಬಹುದು ಅಂತ ಹೇಳ್ಬೋದು. ಗುರುಜಿ, ಕಾರ್ಯಕ್ರಮಕ್ಕೆ ಬಂದು ವಾಸ್ತು ದೋಷಕ್ಕೆ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಗುರುಜಿ, ನಿಮಗೆ ಧನ್ಯವಾದಗಳು. ಗುರುಜಿ, ನೀವು ಗುರುಜಿಯನ್ನ ನೇರವಾಗಿ ಭೇಟಿಯಾಗಬೇಕಾದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಿರೋ ನಂಬರ್ಸ್ಗೆ ಕರೆ ಮಾಡಿ ಅಂತ ಹೇಳ್ತಾ ಅದೃಷ್ಟ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಅದೃಷ್ಟ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಕಸ್ತೂರಿ ನ್ಯೂಸ್ 24.